ನಮಸ್ಕಾರ ಗೆಳೆಯರೇ. ಇವತ್ತು ನಾನು ಮಹಾಭಾರತದಲ್ಲಿ ಬರುವಂತಹ ಎರಡು ಸ್ನೇಹಗಳ ಕಥೆಯನ್ನು ಹೇಳಬೇಕಂತಿದ್ದೀನಿ. ಮೊದಲನೇ ಕತೆ, ಶ್ರೀಕೃಷ್ಣ ಮತ್ತು ಸುಧಾಮ ಅಂತ. ಬಹುಶಃ ಇದನ್ನೆಲ್ಲರೂ ಕೇಳಿರ್ತಾರೆ. ಶ್ರೀಕೃಷ್ಣ ಮತ್ತು ಸುಧಾಮ ಸಂದೀಪಿನಿ ಮಹರ್ಷಿ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಇಬ್ಬರಿಗೂ ಬಹಳ ಒಳ್ಳೆ ಸ್ನೇಹ ಇತ್ತು. ಸೊ ಸ್ನೇಹಿತರಿದ್ದವರು ಮುಂದೆ ವಿದ್ಯಾಭ್ಯಾಸ ಮುಗಿಸಿ ಅವರವ್ರ ಮನೆಗೆ ಅವರು ಹೋದರು. ಶ್ರೀಕೃಷ್ಣ ಇಲ್ಲಿ ರಾಜ ಆದ, ಸುಧಾಮ ಅದೇ ಬಡತನ ಬಡಬ್ರಾಹ್ಮಣನಾಗಿದ್ದ. ಸುಧಾಮನ ಮನೆಯಲ್ಲಿ ಕಡು ಬಡತನ, ಮನೆ ತುಂಬ ಮಕ್ಕಳು, ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತಾರೆ. ಸೊ ಇಂಥ ಬಡತನದಲ್ಲಿದ್ದಂತಹ ಸುಧಾಮನಿಗೆ ಅವನ ಹೆಂಡತಿಗೆ ಯಾವಾಗಲೂ ಹೇಳ್ತಾ ಇದ್ದ, ಸುಧಾಮ ಕೃಷ್ಣ ಕೃಷ್ಣ ಇದಾನಲ್ಲ, ಅವನು ನನ್ನ ಸ್ನೇಹಿತ, ನಾನು ಅವನು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ವಿ ಅಂತ ಹೇಳ್ತಿದ್ದ. ಸೊ ಸುಧಾಮನ ಹೆಂಡತಿ ಒಂದಿನ ಸುಧಾಮನಿಗೆ ಹೇಳಿದ್ರು, ನಮ್ಮಲ್ಲಂತೂ ಮನೆಯಲ್ಲಿ ಇಷ್ಟೊಂದು ಬಡತನ ಇದೆ, ತಿನ್ನೋಕು ಆಹಾರ ಇಲ್ಲ, ಇಂಥ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತನ ಭೇಟಿ ಮಾಡಿ ನಿಮ್ಮ ಸ್ನೇಹಿತನಿಂದ ಏನಾದರೂ ಒಂದು ಸಹಾಯ ಕೇಳ್ರಿ, ನಮ್ಮ ಬಡತನನಾದರೂ ನಿವಾರಣೆ ಆಗುತ್ತೆ ಅಂತಂದ್ಲು. ಆದರೆ ಸುಧಾಮನಿಗೆ ಸ್ನೇಹಿತನ ಹತ್ರ ಯಾಕೆ ಸಹಾಯ ಕೇಳೋದು ಅನ್ನೋದಕ್ಕೆ ನಾಚಿಕೆ, ಆತ್ಮಾಭಿಮಾನ. ಆದರೂ ವಿಧಿ ಇರಲಿಲ್ಲ, ಬಡತನದ ಮುಂದೆ ಎಂತಹ ಆತ್ಮಾಭಿಮಾನ ಕೂಡ ಮರೆಯಾಗುತ್ತೆ. ಒಂದಿನ ಹೊರಟ, ಶ್ರೀಕೃಷ್ಣನ ಭೇಟಿಯಾಗಿ ಏನಾದ್ರೂ ಸಹಾಯ ಕೇಳೋಣ ಅಂತ ಹೊರಟ. ಹೊರಡಬೇಕಾದ್ರೆ ಬರೀ ಕೈಯಲ್ಲಿ ಸ್ನೇಹಿತನ ನೋಡೋಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಂತೇಳಿ ಒಂದಿಷ್ಟು ಅವಲಕ್ಕಿನ ತನ್ನ ಹೆಗ್ಲ ಮೇಲೆ ಹಾಕೊಂಡಿದ್ನಲ್ಲ ಶಲ್ಯ, ಆ ಶಲ್ಯದ ತುದಿಗೆ ಗಂಟು ಹಾಕೊಂಡು ಒಂದು ಹಿಡಿನ ತಗೊಂಡು ಹೊರಟ. ಶ್ರೀಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ಬಹಳ ಇಷ್ಟ. ಸೊ ಹೊರಟ ಹೋದವನು ಶ್ರೀಕೃಷ್ಣನ ಅರಮನೆಗೆ ಬಂದ. ಅರಮನೆಗೆ ಬಂದು ಸೈನಿಕರ ಕೈಯಲ್ಲಿ ಹೇಳಿ ಕಳಿಸ್ತಾ, ಅವನಿಗೆ ಭಯ, ಎಲ್ಲಿ ಒಳಗ್ ಬಿಡ್ತಾರೋ ಇಲ್ವೋ, ನಾನು ನೋಡಿದ್ರೆ ಬಡಬ್ರಾಹ್ಮಣ ಅಂತ. ಸೈನಿಕರು ಕೂಡ ಇವನು ಯಾರು, ಇವನು ಬಡಬ್ರಾಹ್ಮಣ ಅಂತ ಒಳಗ್ ಬಿಡ್ಲಿಲ್ಲ. ಆದ್ರೂ ಸೈನಿಕರನ್ನ ಕರೆದು ಹೇಳ್ದ, ಶ್ರೀಕೃಷ್ಣನ್ ಹೇಳ್ರಪ್ಪ, ಅವನ ಸ್ನೇಹಿತ ಸುಧಾಮ ಕುಚೇಲ ಬಂದಿದ್ದೀನಿ ಅಂತ. ಸೈನಿಕರು ಒಳಗೆ ಹೋಗಿ ಹೇಳಿದ್ರು. ಕೃಷ್ಣನಿಗೆ ಆಶ್ಚರ್ಯ ಆಯ್ತು. ಕೃಷ್ಣ ಓಡೋಡ್ ಬಂದ ಬಾಗಿಲವರೆಗೂ, ಬಂದು ಸ್ನೇಹಿತನನ್ನ ತಪ್ಕೊಂಡ. ತೋ ಅವನು ಬ್ರಾಹ್ಮಣ ಆಗಿರೋದ್ರಿಂದ ಅವನ ಮೇಲೆ ಕುಂಡ್ರಿಸಿ ಅವನಿಗೆ ಏನು ಉಪಚಾರಗಳನ್ನ ಮಾಡ್ಬೋದೋ ಮಾಡ್ದ, ಸ್ನೇಹಿತನ ಕಾಲ್ ತೊಳೆದ, ಎಲ್ಲಾರನ್ನ ಅವರ ಪತ್ನಿಯರನ್ನೆಲ್ಲ ಕರೆದು ಅವನಿಗೆ ನಮಸ್ಕಾರ ಮಾಡಿಸ್ದ. ಅವನ್ನ ತಾನು ಹಳೇದನ್ನ ನೆನೆಸ್ಕೊಂಡ ಕೃಷ್ಣ. ಇಬ್ರು ಸಂತೋಷ ಪಟ್ರು, ಅವನಿಗೆ ಎಲ್ಲ ಆಹಾರಗಳನ್ನ ಕೊಟ್ಟ, ಇಬ್ರು ಸಂತೋಷ ಕಷ್ಟ ಸುಖ ಮಾತಾಡಿದ್ರು. ನಂತರ ಇಷ್ಟೆಲ್ಲ ಭಕ್ಷ್ಯ ಭೋಜನಗಳನ್ನ ಕೊಟ್ಟಿರುವಂತ ಶ್ರೀಕೃಷ್ಣನಿಗೆ ಸುಧಾಮ ಏನ್ ಕೊಡ್ತಾನೆ? ಅದಕ್ಕೆ ನಾಚಿಕೆ ಪಟ್ಟುಕೊಂಡು ತನ್ನ ಶಲ್ಯದಲ್ಲಿ ಗಂಟಾಕೊಂಡ್ ಬಂದಿದ್ದಂತ ಅವಲಕ್ಕಿನ ಹಾಗೆ ಇಟ್ಕೊಂಡು ಹೊರಡ್ತಾ ಇದ್ದ. ಕೃಷ್ಣನಿಗೆ ಅನುಮಾನ ಬಂದ. ಕೃಷ್ಣನ್ ಸುಧಾಮನ ಕೇಳದ, ಕೃಷ್ಣ ನನಗೇನು ತಂದಿಲ್ವೆ ಅಂತ. ಆಗ ಸುಧಾಮ ತನ್ನ ಅವಲಕ್ಕಿನ ಕೊಟ್ಟ. ಕೃಷ್ಣ ಅದನ್ನು ಬಿಚ್ಚಿ ಎಲ್ಲರಿಗೂ ಹಂಚಿದ. ಅವಲಕ್ಕಿ ತಿಂದ, ಎಷ್ಟು ಸೊಗಸಾಗಿದೆ ಅವಲಕ್ಕಿ, ಬಹಳ ದಿನ ಆಗಿತ್ತು ತಿಂದು ಅಂತೇಳಿ ಬಹಳ ಸಂತೋಷ ಪಟ್ಟ. ಸುಧಾಮನಿಗೆ ತನ್ನ ಸ್ನೇಹಿತ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ದೆ ದೊಡ್ಡದಾಗಿತ್ತು, ಅವನಿಗೆ ಏನು ಕೇಳೋದಕ್ಕೆ ಮನಸ್ಸು ಬರಲಿಲ್ಲ, ಬಾಯಿ ಬರಲಿಲ್ಲ. ಹಾಗೆ ಹೊರಟು ಬಿಟ್ಟ. ಸ್ನೇಹಿತನಿಗೆ ಧನ್ಯವಾದ ಹೇಳಿ ತಾನು ತನ್ನ ದಾರಿಗೆ ಹೊರಟ. ಹೊರಡಬೇಕಾದ್ರೆ ಕೃಷ್ಣ ಅವನಿಗೆ ಒಂದು ರಥದಲ್ಲಿ ಹತ್ಸಿ ಅವನಿಗೆ ಉಚಿತವಾದ ಬೀಳ್ಕೊಡುಗೆಯನ್ನು ಕೊಟ್ಟ. ಸುಧಾಮ ತನ್ನ ಮನೆಗೆ ಬಂದು ನೋಡ್ತಾನೆ, ತನ್ನ ಮನೆ ಅರಮನೆ ಆಗಿದೆ. ತನ್ನ ಮನೆಯಲ್ಲಿ ಅಷ್ಟೈಶ್ವರ್ಯನೂ ತುಂಬಿ ತುಳುಕ್ತಾ ಇದೆ ಶ್ರೀಕೃಷ್ಣನ ಆಶೀರ್ವಾದದಿಂದ. ಶ್ರೀಕೃಷ್ಣ ಎಲ್ಲ ಕಳಿಸಿದ್ದಾನೆ, ಅವನಿಗೆ ಬೇಕಾಗಿರೋ ಎಲ್ಲ ಸಾಮಾನುಗಳನ್ನ ಸರಂಜಾಮಗಳನ್ನ ಆಲ್ರೆಡಿ ಕೃಷ್ಣ ಕಳಿಸೇ ಬಿಟ್ಟಿದ್ದಾನೆ ಸುಧಾಮನಿಗೆ. ಸುಧಾಮನ ಮನೆಯಲ್ಲಿ ಮಕ್ಕಳು ಸಂತೋಷವಾಗಿ ಆಡ್ತಾ ಇದ್ದಾರೆ. ಸುಧಾಮನಿಗೆ ಬಹಳ ಖುಷಿಯಾಯ್ತು. ಇದು ಸ್ನೇಹಿತರೆ, ಒಂದು ಸ್ನೇಹದಿಂದ ಇಬ್ರು ಉದ್ಧಾರ ಆಗೋದು, ಒಂದು ಸ್ನೇಹದಿಂದ ಇಬ್ರು ಚೆನ್ನಾಗಿ ಬೆಳೆಯೋದು, ಇನ್ನೊಬ್ಬರನ್ನ ಬೆಳೆಸೋದು, ವಿನ್ ವಿನ್ ಸಿಚುವೇಶನ್ ಅಂತೀವಿ ಇದನ್ನ. ಆ ಸ್ನೇಹಿತ ಕೂಡ ಉದ್ಧಾರ ಆಗ್ತಾನೆ, ಆ ಸ್ನೇಹದ ಬೆಲೆ ತಿಳಿದವರು ಕೂಡ ಉದ್ಧಾರ ಆಗ್ತಾರೆ. ಅದೇ ಇನ್ನೊಂದು ಕತೆ ಇದೇ ಮಹಾಭಾರತದಲ್ಲಿ ಬರುತ್ತೆ, ಅದು ದ್ರೋಣ ಮತ್ತು ದೃಪದನ ಕತೆ. ದೃಪದ ಪಾಂಚಾಲ ರಾಜದ ರಾಜಕುಮಾರ, ಆತನ ತಂದೆ ಪಿಶಾತ. ದೃಪದ ಮತ್ತು ದ್ರೋಣ ಇಬ್ಬರು ಭಾರದ್ವಾಜ ಮಹರ್ಷಿ ಹತ್ರ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಭಾರದ್ವಾಜ ಯಾರು ಅಲ್ಲ, ದ್ರೋಣ ಅವರ ತಂದೆ. ಸೊ ಎಷ್ಟೇ ಆದ್ರೂ ಗುರುಪುತ್ರ ಆಗಿರೋದ್ರಿಂದ ದ್ರೋಣನ ಬಗ್ಗೆ ದ್ರುಪದನಿಗೆ ಬಹಳ ಪ್ರೀತಿ. ಯಾವಾಗ್ಲೂ ದ್ರೋಣನಿಗೆ ಹೇಳ್ತಾ ಇದ್ದ, ದ್ರೋಣ ನಾನೇನಾದ್ರೂ ರಾಜ ಆದ್ರೆ ನನ್ನ ಅರ್ಧ ರಾಜ್ಯ ನಿನಗೆ ಕೊಡ್ತೀನಿ, ನಿನಗೆ ಯಾವುದೇ ಕಷ್ಟ ಇದ್ರು ನನ್ನ ಹತ್ರ ಬಾ, ನಾನ್ ನಿನ್ ನೋಡ್ಕೊಂತೀನಿ ಅಂತಿದ್ದ. ಇದೇನಾಯ್ತು, ಮುಂದೆ ವಿದ್ಯಾಭ್ಯಾಸ ಎಲ್ಲ ಮುಗೀತು. ದ್ರೋಣ ಅವ್ರವ್ರಿಗೆ ಅವನು ಹೋದ. ದ್ರುಪದ ಮುಂದೆ ಪಾಂಚಾಲ ರಾಜ್ಯದ ರಾಜ ಆದ. ಸೊ ಕಾಲಚಕ್ರ ತಿರುಗ್ತಾ ಇತ್ತು. ದ್ರುಪದನಿಗೆ ಕೂಡ ದ್ರುಪದ ಆ ಕಡೆ ಅವನಿಗೆ ಮದ್ವೆ ಆಯ್ತು, ದ್ರೋಣನಿಗೆ ಕೂಡ ಮದ್ವೆ ಆಯ್ತು. ಇಲ್ಲಿ
ಸೊ ದ್ರೋಣನ ದ್ರೋಣನಿಗೆ ಮದುವೆ ಆದ್ಮೇಲೆ ದ್ರೋಣನಿಗೆ ಮಗ ಹುಟ್ಟಿದ ಅಶ್ವತ್ಥಾಮ. ಸೊ ಅಶ್ವತ್ಥಾಮ ಬೆಳೀತಾ ಇದ್ದ ಬಡತನ, ದ್ರೋಣನ ಮನೆಯಲ್ಲಿ ಬಹಳ ಬಡತನ. ಯಾಕೆಂದ್ರೆ ಇವನು ಬೈ ಬರ್ತ್ ಬ್ರಾಹ್ಮಣ, ಇವನಿಗೆ ವೇದ ಮಂತ್ರ ಘೋಷಗಳು ಗೊತ್ತಿಲ್ಲ. ಆದ್ರೆ ಇವನಿಗೆ ಗೊತ್ತಿರೋದು ಶಸ್ತ್ರವಿದ್ಯೆ, ಬಿಲ್ಲು ಬಾಣ ಗದೆ ಹೊಡೆದಾಡೋದು. ಯಾರು ಇವನಿಗೆ ಆ ಕಡೆ ಬ್ರಾಹ್ಮಣ ಕಾರ್ಯನ ಮಾಡೋಂಗಿಲ್ಲ, ಈ ಕಡೆ ಕ್ಷತ್ರಿಯ ಕಾರ್ಯನೂ ಮಾಡೋಂಗಿಲ್ಲ, ಯಾರು ಕರೆಯೋದಿಲ್ಲ. ಹಿಂಗಾಗಿ ಏನಾಯ್ತು, ಬಡತನ ಇತ್ತು ಅಲ್ಲಿ ಇಲ್ಲಿ ತಿರುಗ್ದ ಬಹಳಷ್ಟು ದಿನ, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಸೊ ಬಡತನ ನಡೀತಾ ಇತ್ತು. ಅಶ್ವತ್ಥಾಮನಿಗೆ ಅವನ ಹೆಂಡತಿ, ಅಶ್ವತ್ಥಾಮನಿಗೆ ದ್ರೋಣನ ಹೆಂಡತಿ ಅಂದ್ರೆ ಅಶ್ವತ್ಥಾಮ ಅವ್ರ ತಾಯಿ, ಯಾವಾಗ್ಲೂ ನೀರಲ್ಲಿ ಅಕ್ಕಿ ಹಿಟ್ಟನ್ನು ಕರಗಿಸಿ ಇದೇ ಹಾಲು ಅಂತ ಕುಡ್ಸೋಳು. ಒಂದಿನ ಅಶ್ವತ್ಥಾಮ ಯಾರ್ದೋ ಮನೆಯಲ್ಲಿ ನಿಜವಾದ ಹಾಲು ಕುಡಿದು ಬಿಟ್ಟ. ಅವತ್ತಿಂದ ಮನೆಯಲ್ಲಿ ಗಲಾಟೆ ಅಂದ್ರೆ ಗಲಾಟೆ ಒಂದು, ನನಗೆ ನಿಜವಾದ ಹಾಲು ಬೇಕು ಅಂತ. ದ್ರೋಣ ಮರೆಯಲ್ಲಿ ನಿಂತು ನೋಡ್ತಾ ಇದ್ದ, ಅಯ್ಯೋ ನನ್ನ ಮಗನಿಗೆ ಸರಿಯಾದ ಹಾಲು ಕೂಡ ಕೊಡೋದಿಕ್ಕಾಗೋದಿಲ್ಲ, ಸರಿಯಾಗಿ ಊಟ ಕೊಡಕ್ ಆಗೋದಿಲ್ವಲ್ಲ ಅಂತ ಯೋಚನೆ ಮಾಡ್ದ. ಅವನಿಗೂ ಹೊಳಿತ, ತನ್ನ ಸ್ನೇಹಿತ ಒಬ್ಬ ಇದ್ದಾನೆ ದ್ರುಪದ, ಅವನನ್ನು ಏನಾದ್ರೂ ಕೇಳಿದ್ರೆ ಅಟ್ಲೀಸ್ಟ್ ರಾಜ್ಯ ಕೊಡ್ತೀನಿ ಅಂತ, ರಾಜ್ಯ ಕೊಡದೇ ಇದ್ರೂ ಪರವಾಗಿಲ್ಲ, ಏನಾದ್ರೂ ಕೊಡ್ತಾನೆ, ನನ್ನ ಬದುಕು ಉದ್ದಾರ ಆಗ್ಬೋದೇನೋ ಅಂತ ಹೇಳಿ ದ್ರುಪದನ್ನು ಹುಡಿಕೊಂಡು ದ್ರೋಣ ಹೊರಟ. ಪಾಂಚಾಲಕ್ಕೆ ಬಂದ. ಪಾಂಚಾಲದ ರಾಜಧಾನಿ ಕಾಂಪಿಲ್ಯ. ಕಾಂಪಿಲ್ಯ ನಗರಿಲ್ಲಿ ಹೋಗಿ ರಾಜನ ಭೇಟಿಯಾಗೋದಿಕ್ಕೆ ಬಹಳ ಕಷ್ಟಪಟ್ಟ. ಹೇಗೋ ದ್ರುಪದನ್ನ ದರ್ಶನ ಆಯ್ತು. ದ್ರುಪದನ್ನ ರಾಜಸ್ಥಾನದಲ್ಲಿ ದ್ರುಪದ ಮೇಲ್ ಕೂತಿದ್ದ. ಇವನು ಬಡ ಬ್ರಾಹ್ಮಣ, ತನ್ನ ಸಿಂಪಲ್ ಆದ ಬಟ್ಟೆಯಲ್ಲಿ ಅಂದ್ರೆ ಸಾದಾ ವಸ್ತ್ರದಲ್ಲಿ ದ್ರೋಣ ಮುಂದೆ ನಿಂತ. ಸ್ನೇಹಿತ ಅಂತೇಳಿ ಅವನೇನು ಮಾತಾಡಿಸ್ಲಿಲ್ಲ ದ್ರುಪದ. ಇವನು ಸ್ನೇಹಿತ ಹೇಗಿದ್ದೀಯಾ ಅಂತಂದ. ಅವನೇನು ಮಾತಾಡ್ಲಿಲ್ಲ. ಆಗ ದ್ರುಪದನ ಮುಂದೆ ತನ್ನ ಕಷ್ಟ ಹೇಳ್ದ ದ್ರೋಣ. ಹಿಂಗೆ ನೀನ್ ಹುಡಿಕೊಂಡು ಬಂದಿದ್ದೀನಿ ಅಂತಂದ. ಸ್ನೇಹಿತ, ಹಳೆ ಸ್ನೇಹಿತ ಅಂತೇಳಿ ನೀನ್ ನೆನೆಸ್ಕೊಂಡು ನೀನ್ ಹುಡಿಕೊಂಡು ಬಂದಿದ್ದೀನಿ ಅಂತಂದ. ದ್ರುಪದ ಅಂದ, ಬಡ ಬ್ರಾಹ್ಮಣನಿಗೂ ನನ್ನಂತ ದೊಡ್ಡ ಕ್ಷತ್ರಿಯನಿಗೂ ಎಂತ ಸ್ನೇಹ? ಸ್ನೇಹ ಸಾಧ್ಯನೇ ಇಲ್ಲ. ಯಾವಾಗ್ಲೂ ಸ್ನೇಹ ಇಬ್ರು ಸಮಾನವಾಗಿರುವಂತ ವ್ಯಕ್ತಿಗಳ ಮಧ್ಯದಲ್ಲಿ ಇರುತ್ತೆ, ಹೊರತು ನನ್ನಂತ ಶ್ರೀಮಂತರ ಮಧ್ಯದಲ್ಲಿ ಎಲ್ಲ ಉಳ್ಳವರ ಹತ್ರ, ನಿನ್ನ ಹತ್ರ ಏನು ಇಲ್ಲದೆ ಅವರ ಹತ್ರ ಸ್ನೇಹ ಸಾಧ್ಯನೇ ಇಲ್ಲ ಅಂತಂದ. ಆದ್ರೆ ದ್ರೋಣ ಹೇಳ್ದ, ಏನಾದ್ರೂ ಕೊಡ್ತೀಯ ಅಂತ ನೀನ್ ಹುಡಿಕೊಂಡು ಬಂದಿದ್ದೀನಿ ಅಂತ ದ್ರೋಣ. ಆದ್ರೆ ದ್ರುಪದ ಹೇಳ್ದ, ನೀನು ಬಡ ಬ್ರಾಹ್ಮಣನಾಗಿ ಭಿಕ್ಷೆ ಕೇಳು, ಏನಾದ್ರೂ ರಾಜನಾಗಿ ನಾನು ಭಿಕ್ಷೆ ಕೊಡ್ತೀನಿ, ಹೊರತು ಸ್ನೇಹದ ಗುರುತಾಗಿ ಸ್ನೇಹಕ್ಕಾಗಿ ಏನ್ ಕೇಳಿದ್ರು ನಾನು ಕೊಡೋದಿಲ್ಲ ಅಂತ. ದ್ರೋಣ, ನಾನು ಭಿಕ್ಷೆ ಕೇಳೋದಿಲ್ಲ ಅಂತೇಳಿ ಹೊರಟ. ಹೋಗ್ಬೇಕಾದ್ರೆ ಒಂದು ಶಪಥ ಮಾಡೋದ, ಇದೇ ನಿನ್ನ ರಾಜ್ಯದಲ್ಲಿ ನಾನು ನಿನ್ನ ರಾಜ್ಯದಲ್ಲಿ ಅರ್ಧ ಭಾಗವನ್ನ ತೆಗೆದ ತರಹ ನಾವು ಪಡೆದೆ ಹೋದ್ರೆ ನನ್ನ ಹೆಸರು ದ್ರೋಣ ಅಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಗೊರಟ. ಹೋದವನು ಹಸ್ತಿನಾವತಿಗೆ ಬಂದ. ಹಸ್ತಿನಾವತಿಯಲ್ಲಿ ಭೀಷ್ಮರನ್ನು ಭೇಟಿಯಾದ. ಆ ಸಮಯದಲ್ಲಿ ಏನಾಗ್ತಿತ್ತು, ಕೌರವರಿಗೂ ಮತ್ತು ಪಾಂಡವರಿಗೂ ಸರಿಯಾದ ಗುರುಗಳಿಲ್ಲದೆ ಗುರುಗಳನ್ನ ಹುಡುಕ್ತಾ ಇದ್ರು ಭೀಷ್ಮರು. ಆ ಸಮಯದಲ್ಲಿ ದ್ರೋಣನ ನೋಡಿ ದ್ರೋಣನನ್ನ ಗುರುಗಳಾಗೋದಕ್ಕೆ ವಿನಂತಿ ಮಾಡ್ಕೊಂಡ್ರು, ನೀವು ನಮ್ಮ ಪಾಂಡವರಿಗೆ ಮತ್ತು ಕೌರವರಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ರಿ ಅಂತ ಅಂದ್ರೆ ಇವರು ದ್ರೋಣ ಹೋಗ್ಕೊಂಡ್ರು. ಮುಂದೇನಾಯ್ತು, ಪಾಂಡವರು ಮತ್ತು ಕೌರವರು ಇಬ್ರು ಮಹಾ ವಿದ್ಯೆಯಲ್ಲಿ ಮಹಾಪಂಡಿತರು, ಅಂದ್ರೆ ಕೌಶಲ್ಯವನ್ನ ಪ್ರಾಪ್ತಿ ಮಾಡ್ಕೊಂಡ್ರು. ಮುಂದೆ ಗುರುದಕ್ಷಿಣೆ ಕೊಡುವಂತ ಕಾಲ ಬಂತು. ಅವಾಗ ದ್ರೋಣಾಚಾರ್ಯನ ಕೇಳಿದ್ರು, ಏನ್ ಗುರುದಕ್ಷಿಣೆ ಕೊಡ್ಬೇಕು ಗುರುಗಳೇ ನಿಮ್ಗೆ ಅಂತ. ಅವಾಗ ದ್ರೋಣಾಚಾರ್ಯರು ಕೇಳಿದ್ರು, ದ್ರುಪದನನ್ನ ಸೋಲಿಸಿ ಹಿಡಿದು ನನ್ನ ಕಾಲ ಹತ್ರ ಬಡ ತಗೊಂಬನ್ನಿ ಅಂತಂದ್ರು. ಆಯ್ತಂತೇಳಿ ಪಾಂಡವರು ಮತ್ತು ಕೌರವರು ಇಬ್ರು ಪಾಂಚಾಲ ರಾಜ್ಯಕ್ಕೆ ನುಗ್ಗಿ ದ್ರುಪದನನ್ನ ಸೋಲಿಸಿ ಅರ್ಜುನ ಆ ದ್ರುಪದನನ್ನ ಎಳ್ಕೊಂಡು ಬಂದು ದ್ರೋಣನ ಆಶ್ರಮಕ್ಕೆ ತಗೊಂಬಂದ. ದ್ರೋಣರು ಮಧ್ಯಾಹ್ನ ಆಗಿರೋದ್ರಿಂದ ನಿದ್ದೆ ಮಾಡ್ತಾ ಇದ್ರು. ದ್ರುಪದನ್ನ ಅವ್ರ ಮಂಚದ ಕಾಲಿಗೆ ಕಟ್ಟಿ ಹೋಗ್ಬಿಟ್ಟ. ದ್ರೋಣ ಎದ್ದ ಕಾಲಲ್ಲಿ ಒಂದ್ಸಲಿ ಹಿಂಗ್ ಹೋದ್ರು ದ್ರುಪದನನ್ನ. ದ್ರುಪದನಿಗೆ ಬಹಳ ಮರ್ಯಾದೆ ಅವಮರ್ಯಾದೆ ಆಯ್ತು. ಮತ್ತೆ ಹೇಳಿದ್ರು, ನಿನ್ನ ಜೀವಂತವಾಗಿ ನಿನ್ನನ್ನು ಇಲ್ಲಿಂದ ಬಿಡಬೇಕು ಅಂದ್ರೆ ನೀನ್ ನನಗೆ ಅರ್ಧ ರಾಜ್ಯ ಕೊಡಬೇಕು ಅಂತ ದ್ರೋಣರು ದ್ರುಪದನಿಗೆ ಹೇಳಿದ್ರು. ದ್ರುಪದ ಒಪ್ಕೊಂಡ. ಆದ್ರೆ ಅವನಿಗೆ ಮರ್ಯಾದೆ ಹೋಯ್ತಲ್ಲ ಅನ್ನೋ ಸಿಟ್ಟಿಂದ ಅವನೊಂದು ಪ್ರತಿಜ್ಞೆ ಮಾಡ್ದ, ನಾನೀಗ ಪುತ್ರ ಕಾಮೇಷ್ಟಿ ಯಾಗ ಮಾಡ್ತೀನಿ, ಮಾಡಿ ನಿನ್ನನ್ನ ಕೊಲ್ಲೋ ಅಂತ ಒಬ್ಬ ಮಗ ಮತ್ತೆ ವೀರಾದಿ ವೀರನಾಗಿರುವಂತ ಅರ್ಜುನನ್ನ ಮದುವೆ ಆಗಂತ ಒಬ್ಬ ಮಗಳನ್ನ ಪಡಿತೀನಿ ಅಂತ ಹೇಳಿ ತನ್ನ ರಾಜ್ಯಕ್ಕೆ ಬಂದ. ಬಂದು ಅವನು ಪುತ್ರ ಕಾಮೇಷ್ಟಿ ಯಾಗ ಮಾಡಿ ದ್ರೌಪದಿ ಮತ್ತು ದುಷ್ಟದ್ಯುಮ್ನನ್ನ ಪುತ್ರ ಕಾಮೇಷ್ಟಿ ಯಾಗದಿಂದ ಪಡೆದ. ಮುಂದೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆದಂತ ಕಾಲದಲ್ಲಿ ಇವರು ದ್ರೋಣ ಕೌರವರ ಪರವಾಗಿ ಯುದ್ಧ ಮಾಡ್ತಾರೆ, ದ್ರುಪದ ಪಾಂಡವರ ಪರವಾಗಿ ಯುದ್ಧ ಮಾಡ್ತಾನೆ. ಯುದ್ಧದ ಹದಿನೈದನೇ ದಿನದಲ್ಲಿ ದ್ರೋಣ ದ್ರುಪದನನ್ನ ಸಾಯಿಸ್ತಾನೆ, ದ್ರುಪದನ ಮಗ ದುಷ್ಟದ್ಯುಮ್ನ ದ್ರೋಣನ್ ಸಾಯಿಸ್ತಾನೆ, ದ್ರೋಣನ ಮಗ ಅಶ್ವತ್ಥಾಮ ಮತ್ತೆ ದ್ರುಪದನ ಮಗನಾದ ದುಷ್ಟದ್ಯುಮ್ನನ್ ಸಾಯಿಸ್ತಾನೆ. ಅಂದ್ರೆ ಇಬ್ರು ಒಡೆದಾಡ್ಕೊಂಡು ಅವರು ಸಾಯ್ತಾರೆ, ಅವ್ರ ಮಕ್ಕಳು ಸಾಯ್ತಾರೆ, ಕೊನೆಗೆ ಎರಡು ಸ್ನೇಹ ಇಬ್ರು ಸ್ನೇಹಿತರು ಇಬ್ರು ಕಡುವೈರಿಗಳಾಗಿ ಬದಲಾಗಿ ತಮ್ಮ ಕೊನೆಯನ್ನ ತಾವೇ ತಂದ್ಕೊಂತಾರೆ.
ಸೊ ಇದರಿಂದ ನಾವು ತಿಳಿಯೋದೇನು ಅಂತಂದ್ರೆ, ಸ್ನೇಹನ ಗೌರವಿಸ್ಬೇಕು, ಸ್ನೇಹಿತರಿಗೆ ಬೆಲೆ ಕೊಡಬೇಕು, ಒಂದು ಸ್ನೇಹದಿಂದ ಇಬ್ರು ಉದ್ಧಾರ ಆಗುವಂತ ದಾರಿಯನ್ನು ಹುಡುಕೋಬೇಕು. ಅವನ್ನು ಹಾಳು ಮಾಡಿ ನಾವು ಹಾಳಾಗೋದಲ್ಲ ಸ್ನೇಹ ಅಂದ್ರೆ. ಯಾವತ್ತು ಸ್ನೇಹಿತರಿಗೆ ಸ್ನೇಹಕ್ಕೆ ಬೆಲೆ ಕೊಡೋಣ ಅಂತ ಹೇಳ್ತಾ ನನ್ನೆರಡನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.